ಬ್ರಹ್ಮಕ್ಷೇತ್ರಸ್ಮೃತಮನೆ ವ್ಯವಹಾರಿಕೆ ಇತಿ ಶೋಭಕತನಾಮ ಸಮಸ್ತಸ್ಯಾಹ ಇಲ್ಲಿ ನಮ್ಮ ಕೆಲವು ಸ್ಥಳಗಳಿಗೆ ಅವರು ಇಲ್ಲಿ ಇರೋದೇ
ಅವನ ಆಸೆಯ ಉಪಯೋಗ ಈ ಸ್ಥಳದಲ್ಲಿ ನನ್ನ ಮನಸ್ಸಿಗೆ ಇಚ್ಛೆ ಪಡೋದೇ ಯಾಕೆಂದ್ರಲ್ಲ ಈ ಅತಿಥಿ ಯಾಕೆ ಮಾಡಿದ್ರಲ್ಲ ಪತ್ರಿಕಾ ಪತ್ರಿಕಾ
ಅದಕ್ಕೆ ಹಾಗೆ ಹತ್ತು ಸೆಂಟ್ಗೆ ದುಡ್ಡು ಕೊಟ್ಟು ಆರು ಸೆಂಟ್ ಮಾತ್ರ ತಗೊಂಡು ಬಾಕಿ ನಾಲ್ಕು ಸೆಂಟ್ ಯಾಕೆ ಕರೆ ಮಾಡಬೇಕು? ಹಣ ಸಿಕ್ಕಿದೆ ನಿಮ್ಗೆ, ರೆಕಾರ್ಡ್ ಇಲ್ಲ ಮಾಡಕ್ಕಾಗಿಲ್ಲ ಅಂತ. ಈಗ ಅಂತಂದ್ರೆ ಸಹಕಾರ ಸಂಘದ ಜಾಗ ಸಹಕಾರ ಸಂಘಕ್ಕೆ ಸಿಗ್ಬೇಕು. ಅದ್ರ ನೀವು ದಯವಿಟ್ಟು ಅದನ್ನ ಆ ಒತ್ತುವರಿಗೆ ತೆರವು ಮಾಡಿ ಹಾ ಇಲ್ಲಿ ಹುಡುಗಿಯ ಕಟ್ಟೆ ತಗೋದು.
ಯಾರು ತೆಗಿಯಲ್ಲ. ಅದಕ್ಕೆ ನೀವು ಹೊರಲಿ ಬಂದು ನಾ 3 ಗಂಟೆ ಮೇಲೆ ಅವ್ನಿಗೆ ಕೆಲಸ ಒಳ್ಳೆಯ ಕಾರ್ಯಕ್ರಮ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ
ಪ್ರಿನ್ಸಿಪಲ್ ಅದ ಅವರು ಗ್ರಾಜ್ಯೂಷನ್ ಆದ ನಂತರ ಅಥವಾ ಎಸ್ ಎಲ್ ಸಿ ಆದ ನಂತರ ಅಥವಾ ಪಿ ಯು ಸಿ ಆದ ನಂತರ ಅವರಿಗೆ ಮುಂದೆ ಯಾವ ಇದಾಗಿ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಪಿ ಯು ಸಿ ಆದ ಒಂದು ಸಹಾಯ ಇದೆ, ಪಿ ಯು ಸಿ ಮುಂದೆ ಯಾವ ಲೈನಲ್ಲಿ ಹೋಗಬೇಕು, ಇಂಜಿನಿಯರಿಂಗ್ ಹೋಗಬೇಕು, ಇಂಜಿನಿಯರ್ಸ್ಗೆ ಹೋಗಬೇಕು, ಆರ್ಮಿಗೆ ಹೋಗಬೇಕು, ಪೊಲೀಸ್ ಪಡೆಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಕೆಲವು ಪ್ರತಿಭಾವಂತ ಅಧ್ಯಾಪಕರಿದ್ದಾರೆ, ಅವ್ರನ್ನ ಕರೆಸಿ ಈ ಸಮ್ಮರ್ ಕ್ಯಾಂಪ್ನಲ್ಲಿ ಒಂದೆರಡು ತಿಂಗಳು ಕ್ಯಾಂಪ್ ಮಾಡಿದರೆ ನಮ್ಮ ಗ್ರಾಮೀಣ ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಮಿ ಇರ್ಬೋದು, ಮತ್ತು ಬೇರೆ ಬೇರೆ ಉದ್ಯೋಗಗಳಿಗೆ ಹೋಗೋಕ್ಕೆ ಅವಕಾಶ ಉಂಟು. ಅದನ್ನು ದಯವಿಟ್ಟು ಹಮ್ಮಿಕೊಳ್ಳಿ. ಅಂದರೆ ಅದೇನು ಈ ವರ್ಷದ ಕಾರ್ಯಕ್ರಮ ಅಲ್ಲ, ಸಂಬಂಧದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಕ್ಯಾಂಪ್ ಕೊಡೋದು. ಒಳ್ಳೊಳ್ಳೆ ಅಧ್ಯಾಪಕರು ಇದ್ದಾರೆ ಕೊಡಗಿನಲ್ಲಿ, ಈಗ ಕೊಡಗಿನ ಕಡೆಯಲ್ಲಿ ಈ ಸೈನಿಕ ಸಾರಿಗೆ ಮತ್ತು ಮಿಲಿಟ್ರಿ ಅಕಾಡೆಮಿಗೆ ಎನ್ ಡಿ ಎ ಈ ಥರ ಎಲ್ಲ ಗೊತ್ತಿದೆ. ಕರ್ಮಗಳಿಂದ ಭಾಳಷ್ಟು ಮಾಹಿತಿ ಇದೆ. ಅವರ ಸಲಹೆಯನ್ನು ತಗೊಂಡು ನೀವು ಅದನ್ನು ಏರ್ಪಡಿಸಬೇಕು. ಮತ್ತು ನೀವು ಈಗ ಮಾಡತಕ್ಕಂಥ ಎಲ್ಲ ಕಾರ್ಯಗಳಿಗೆ ದೇವಾಂಗೇವತೆಗಳ ಆಶೀರ್ವಾದ ಇರಲಿ. ನಿಮಗೆ ಹೆಚ್ಚು ಸಂಪರ್ಕ ಕೊಡಲಿ. ನಮ್ಮ ಮೈ ತಪ್ಪಿಗೆ ನನ್ನ ಮಾತು ಸಾಲ ಕಟ್ಟಿದೆ, ಆಗದಿದ್ದರು ಬರದಿದ್ದರು
ಹಾಗೆ ಸಂಘದ ಸಿಬ್ಬಂದಿಗಳು